ಪರಿಣಿತ, ನೀ ನನ್ ಮಾತು ಕೇಳೋದಾದ್ರೆ ಇವತ್ತೇ ಆ ಬಿಕಾರಿ ಜೊತೆ ಬ್ರೇಕಪ್ ಮಾಡ್ಕೋ, ಇಲ್ಲ ಅಂದ್ರೆ ನನ್ ಹಾಗೆ ನೀನು ಪಶ್ಚಾತ್ತಾಪ ಪಡ್ತೀಯ. ಅವನ್ ಜೊತೆ ಡೇಟ್ ಹೋದಾಗ ರೋಡ್ ಸೈಡ್ ಅಲ್ಲಿ ಟೀ ಕುಡಿತಿರ್ಬೇಕಾದ್ರೆ ಎಲ್ರೂ ನಿನ್ ಬಾಯ್ ಫ್ರೆಂಡ್ ನ ಬಡತನ ಆಡ್ಕೊಳ್ತಾರೆ. ಕಾಜೋಲ್ ವಿಜಯ್ನ ಎಕ್ಸ್ ಗರ್ಲ್ ಫ್ರೆಂಡ್, ಅವನನ್ನ ತುಂಬಾ ದ್ವೇಷ ಮಾಡ್ತಿದ್ಲು. ಇವಾಗ ವಿಜಯ್ನ ಹೊಸ ಗರ್ಲ್ ಫ್ರೆಂಡ್ ಪರಿಣಿತನ ಅವನ ವಿರುದ್ಧ ಎತ್ಕಟ್ಟಿ ಅವರಿಬ್ಬರನ್ನ ದೂರ ಮಾಡ್ಬೇಕಂತ ಬಯಸ್ತಿದ್ಲು. ಯೋಚನೆ ಮಾಡು, ಯಾವ ಹುಡುಗ ನನ್ನ ರೋಡ್ ಸೈಡ್ ಟೀ ಸ್ಟಾಲ್ ಬಿಟ್ಟು ಬೇರೆ ಎಲ್ಲೋ ಡೇಟ್ ಗೆ ಕರ್ಕೊಂಡು ಹೋಗದೆ ಇರೋನು ಈಗ ಇದ್ದಕ್ಕಿದ್ದಂತೆ ನಿನ್ನ ಫೈವ್ ಸ್ಟಾರ್ ಹೋಟೆಲ್ ಗೆ ಹೇಗ್ ಕರ್ಕೊಂಡು ಹೋಗ್ತಾನೆ? ನನ್ಗೆ ಯಾಕೋ ಅವನು ಅಡ್ಡದಾರಿಲ್ ಹೋಗ್ತಾ ಇದ್ದಾನೆ ಅನ್ಸ್ತಾ ಇದೆ. ಇಲ್ಲ ಕಾಜಲ್, ನೀನ್ ವಿಜಯ್ನ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ವಿಜಯ್ ಬಡವನೆ ಆಗಿರ್ಬಹುದು, ಆದ್ರೆ ಖಂಡಿತ ಅವನು ಯಾವ್ದೇ ತಪ್ಪು ಕೆಲಸ ಮಾಡಿರಲ್ಲ. ಕಾಜೋಲ್ ವಿಜಯ್ ಬಡವ ಅಂತ ಅವನ ಜೊತೆ ಬ್ರೇಕಪ್ ಮಾಡ್ಕೊಂಡ್ಲು. ಈಗ ಶ್ರೀಮಂತ ರಾಕೇಶ್ ನ ಗರ್ಲ್ ಫ್ರೆಂಡ್ ಆಗಿದ್ಲು. ಆದ್ರೆ ಈಗ ವಿಜಯ್ ಪರಿಣಿತಗೋಸ್ಕರ ಲೆಕ್ಕಿಸದೆ ದುಡ್ಡು ಖರ್ಚು ಮಾಡ್ತಿದ್ದನ್ನ ನೋಡಿ ಬೆರಗಾಗಿದ್ಲು. ನಿನ್ಗೆ ವಿಜಯ್ ಕೊಡ್ಸದ್ನಲ್ಲ 20,000 ರೂಪಾಯಿ ಡ್ರೆಸ್, ಅದು ಕೂಡ ಕಷ್ಟಪಟ್ಟು ದುಡ್ದಿರೋ ದುಡ್ಡ. ಇಲ್ಲಿ ಅವಿವೇಕಿ ನಾನಾ ಅಥವಾ ನೀನಾ ಅರ್ಥ ಆಗ್ತಿಲ್ಲ. ನನ್ಗೆ ಯಾಕೋ ಡೌಟ್, ಕಾಲೇಜ್ ಅಲ್ಲಿ ಕಳ್ತನ ಆಗಿರೋ 20 ಲಕ್ಷ ಹಿಂದೆನೂ ವಿಜಯ್ ನ ಕೈವಾಡ ಇದೆ ಅಂತ. ಕಾಜಲ್, ನೀನ್ ವಿಜಯ್ ಜೊತೆ 7 ವರ್ಷ ಇದ್ರು, ಅವನನ್ನ ಅರ್ಥ ಮಾಡ್ಕೊಂಡಿಲ್ಲ. ಯಾವ ಹುಡುಗ ಟೀನ ಕೂಡ ಕಷ್ಟಪಟ್ಟು ದುಡ್ಡಿನಲ್ಲೇ ಕುಡಿತಾನೋ ಅವನ್ ಇಷ್ಟು ದುಡ್ಡು ಕಳ್ತನ ಮಾಡಿರ್ತಾನ? ಕಾಜೋಲ್ ಮತ್ತೆ ಪರಿಣಿತ ಮಧ್ಯೆ ವಾಗ್ವಾದ ನಡೀತಾನೆ ಇರುತ್ತೆ. ಅಷ್ಟರಲ್ಲಿ ಕಾಜೋಲ್ ನ ಬಾಯ್ ಫ್ರೆಂಡ್ ರಾಕೇಶ್ ಬಂದು ಹೇಳುದನ್ನ ಕೇಳಿ ಇಬ್ರು ಗಾಬರಿ ಆಗ್ತಾರೆ. ಕಾಜಲ್, ಗೊತ್ತಾಯ್ತಾ, ವಿಜಯ್ ಒಪ್ಕೊಂಡಂತೆ ಕಾಲೇಜ್ ನ 20 ಲಕ್ಷ ಕದ್ದಿದ್ದು ಅವನೇ ಅಂತ. ಇನ್ ಸ್ವಲ್ಪ ಹೊತ್ತಲ್ಲೇ ಅವನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಬರ್ತಾ ಇದಾರೆ. ಕೇಳಿಸ್ಕೊಂಡ್ಯಾ ನಿನ್ ವಿಜಯ್ ನ ಸತ್ಯಾಂಶ? ಇದು ನಿಜ ಆಗಿರೋಕೆ ಸಾಧ್ಯನೇ ಇಲ್ಲ. 20 ಲಕ್ಷನ ಕದ್ದು ವಿಜಯ್ ಏನ್ ಮಾಡ್ತಾನೆ? ಅವನಿಗೆ 20 ಲಕ್ಷ ಅಲ್ಲ, 20 ಕೋಟಿನೂ ಒಂದ್ ಲೆಕ್ಕಾನೇ ಅಲ್ಲ. ನಿಜವಾಗ್ಲೂ ಈ ವಿಜಯ್ ಯಾರು? ಸಾಮಾನ್ಯ ಬಡ ಹುಡುಗನ ಅಥವಾ ಬೇರೆ ಯಾರೋನ? ಮೊದಲು ವಿಜಯ್ ಬಡವ ಅಂತ ಹೇಳ್ತಿದ್ದ ಪರಿಣಿತ, ಇದ್ದಕ್ಕಿದ್ದಂತೆ ಅವನಿಗೆ 20 ಕೋಟಿನೂ ಒಂದು ಲೆಕ್ಕನೆ ಅಂತ ಯಾಕೆ ಹೇಳಿದ್ರು? ಕಾಲೇಜಿನಲ್ಲಿ ಕಳ್ತನ ಆಗಿರೋ 20 ಲಕ್ಷದ ಹಿಂದೆ ಯಾರಿದ್ದಾರೆ ತಿಳಿದುಕೊಳ್ಳೋಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಮಿಸ್ಟರ್ ಶ್ರೀಮಂತ.